ಕಳೆದ 4.5 ವರ್ಷಗಳಿಂದ ಸಣ್ಣ ನೀರಾವರಿ ಇಲಾಖೆಯಿಂದ ಕೈಗೊಂಡಿರುವ ಚೆಕ್ಡ್ಯಾಂ ಕೆರೆ ಹಾಗೂ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿಗಳಲ್ಲಿ ಅವೈಜ್ಞಾನಿಕ ಮತ್ತು ಕಳಪೆ ಹಾಗೂ ಅವ್ಯವಹಾರ ನಡೆದಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ನಡೆದಿದೆ. ಜಗಳೂರು ತಾಲೂಕಿನಲ್ಲಿ ಕಳೆದ 4.5 ವರ್ಷಗಳಿಂದ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೈಗೊಂಡಿರುವ ಕಾಮಗಾರಿಗಳು ಅವೈಜ್ಞಾನಿಕ ಕಳಪೆ ಹಾಗೂ ಅವ್ಯವಹಾರದಿಂದ ಕೂಡಿದೆ. ಹೌದು, ಕಳೆದ 4.5 ವರ್ಷಗಳಿಂದ ಸುಮಾರು 36 ಕೋಟಿಗಿಂತ ಅಧಿಕ ಅನುದಾನದಲ್ಲಿ ಕೈಗೊಂಡಿರುವ ಚೆಕ್ಡ್ಯಾಂ ಕೆರೆ ಹಾಗೂ ಬ್ರಿಡ್ಜ್ ನಿರ್ಮಾಣದ ವಿವಿಧ ಕಾಮಗಾರಿಗಳಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಇನ್ನು ತಾಲೂಕಿನ ದಿಬ್ಬರಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 1.99 ಕೋಟಿ ರೂಗಳ ವೆಚ್ಚದ ಬ್ರಿಡ್ಜ್ ಕಂ ಬ್ಯಾರೇಜ್ ಕಾಮಗಾರಿಗೆ ಮಂಜೂರಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಶಂಕುಸ್ಥಾಪನೆಗೊಂಡಿದ್ದು ತಡೆಗೋಡೆಯನ್ನು ಆಳವಾಗಿ ಮಣ್ಣು ತೆಗೆಯದೆ ಕಳಪೆ ಕಾಮಗಾರಿ ನಿರ್ಮಿಸಿದ ಹಿನ್ನೆಲೆಯಲ್ಲಿ ನೀರು ನಿಲ್ಲದೇ ಇರುವುದು ಕಾರಣವಾಗಿದೆ. ಇನ್ನು ತಾಲೂಕಿನ ಕೆರೆಯ ಅಭಿವೃದ್ಧಿಗಾಗಿ ಸುಮಾರು 4.50 ಕೋಟಿ ರೂಗಳ ವೆಚ್ಚದಲ್ಲಿ ನಿರ್ಮಾಣವಾದ ಕಾಮಗಾರಿಗಳು ಸಂಪೂರ್ಣ ಕಳಪೆಯಾಗಿದೆ. ವಾಕಿಂಗ್ ಪಾತ್ ನಿಂದ ಮಳೆ ನೀರು ಕೆರೆಗೆ ಹರಿದು ಬರುತ್ತದೆ. ಇದರಿಂದ ಕೆರೆಯಲ್ಲಿರುವ ನೀರು ಕೊಚ್ಚೆಯಾಗಿದೆ. ಕೆರೆ ತುಂಬೆಲ್ಲ ಗಿಡ ಗಂಟೆಗಳು ಬೆಳೆದು ನಿಂತಿದೆ. ಮತ್ತೆ ಇಲ್ಲಿ ನೋಡ್ತಾ ಇದ್ರಿ, ನಮ್ಮ ಜಗಳೂರು ಕೆರೆ ಸರೋವರ ಅಭಿವೃದ್ಧಿ ನೀವು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳಿ ಇದನ್ನು ಮುಂಚೆ ಕಿರಿ ಮಾಡಿಬಿಟ್ಟಿದ್ರೆ ಇವತ್ತು ಎಲ್ಲ ನೀರು ಬರ್ತಕ್ಕಂಥ ಜಾಗಗಳಲ್ಲಿ ಕೆನಾಲ್ ಬರ್ತಕ್ಕಂಥ ಜಾಗಗಳಲ್ಲಿ ಏನು ಮಾಡಿದ್ದಾರೆ, ವಾಕಿಂಗ್ ಪಾತ್ ಮಾಡೋಕೆ ಹೋಗ್ಬಿಟ್ಟು ಮಾಡಿ ಆ ಎಲ್ಲ ನೀರು ಬರ್ತಕ್ಕಂಥ ಶೇಖರಣೆ ಆಗ್ತಕ್ಕಂಥ ಒಂದು ಕೆರೆಗೆ ಆ ದಾರಿಗಳನ್ನು ಬಂದ್ ಮಾಡಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಹೊರ ಉಳಿದಿದೆ, ಆ ಕೆರೆಗೆ ಕೊಳಚೆ ನೀರು ತುಂಬಿಕೊಂಡಿದೆ. ಒಟ್ಟಾರೆ ಕೆರೆ ಒತ್ತುವರಿ ಮಾಡುವ ಮೂಲಕ ಅವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಕಾಮಗಾರಿ ಮಾಡಲಾಗಿದೆ. ಇದರಿಂದ ತಾಲೂಕಿನಲ್ಲಿ ಕಳಪೆ ಕಾಮಗಾರಿ ಮತ್ತು ಅವ್ಯವಹಾರ ನಡೆದಿರುವುದು ಎದ್ದು ಕಾಣುತ್ತಿದೆ.